Mrs. Jungle training? Yeah, yeah. Yes, I am. You are Rosie, and I am? You are Sam Kumar. Yes, come on. Yes. One thing you know, Rosie, we are doing some things in that dense forest, without much weapons. But we are ambitious in our mission. Yes, this Kami has informed me. We have a strong head out. You know, the fund your people arranged is not enough. I think in 2 days we'll get some share, Rosie. They are working hard for it. But if they're caught? They will never confess, nor will they reveal their involvement or hide out of my group. Not that. How will you transfer our balance fund? Look, I will stay in my hotel room on the beach for 2 more days. You arrange it in the meantime. If late, I will leave for Chhattisgarh and from there to Kashmir. Then I think we can discuss with the group there itself. No way. My tourist visa ends after 6 days. But I have to fix and finally so many deals. Then you do one thing. What? With the fund we already transferred, you provide us some latest Israeli arms and ammunition. 2 HR-4P pistol. What is that? You can shoot from long distance. With pinpoint accuracy, no sound, and no smoke. You can dismantle it into 4 pieces and use it as mobile phone, lighter, and pens. But not only pistols, we need some LMGs and mortars. Because we are in need of arms. Surely I will arrange some, Kumar. But above all this, we badly need you to arrange interactive meetings with groups in Kashmir and Chhattisgarh. Surely, but let me see your fund and operations. ಸೇವ್ ಮಾಡ್ದೆ ತಾನೆ, ಮೇಲೆ ಬಂದ್ಬಿಡು. ಹಾ, ಮಾಡ್ದೆ. ಇದನ್ನ ಹಚ್ಕೊಂಡ್ರೆ ದೇಹ ಸುವಾಸನೆಯಾಗಿರುತ್ತೆ. ಒಳ್ಳೆ ವಾಸನೆನೋ ಬರುತ್ತೆ, ಆದ್ರೆ ನಾವು ಮೊದ್ಲೇ ಕಾಡಲ್ಲಿರೋದು, ಇದೆಲ್ಲ ಬೇಕಾ ನಮ್ಗೆ? ಪ್ರೊಫೆಸರ್ ಹೇಳಿದ್ದು ಇವಾಗ ಎಕ್ಸಾಕ್ಟ್ಲಿ ಕರೆಕ್ಟ್. ಅದರಿಂದ ಆಪರೇಷನ್ ರಿಜಿಸ್ಟರ್ ಮಾಡೋದು ಬಿಟ್ಟರೆ ಬೇರೆ ಏನೂ ದಾರಿ ಕಾಣಿಸ್ತಿಲ್ಲ. ಅದೇ ಬೇಕು. ನೋ ಅದರ್ ವೇ. ಹಾಂ, ನಾವು ಬೋರ್ಜೋಸ್ ಪೊಲಿಟಿಷಿಯನ್ಸ್ ಬಗ್ಗೆ ಮಾತಾಡ್ತಿದ್ವಿ. ಮೊದಲು ಬೋರ್ಜೋಸ್ ಪೊಲಿಟಿಷಿಯನ್ಸ್ನ ಟಾರ್ಗೆಟ್ ಮಾಡೋದೇ ಸರಿ. ಸಿ, ಪ್ರೊಫೆಸರ್ ಮೊದಲು ಹೇಳಿದ್ದೇ ಸರಿ. ಅದು ಅಷ್ಟು ಸುಲಭ ಅಲ್ಲ ಸರ್.
ಅದೇನು ತಡೆನೇ ಅಲ್ಲ ನಮಗೆ. ಅದು ನಮ್ಗಳ ಪಾಲಿಸಿ. ಪಾಲಿಸಿಯಾಗಿರ್ಬೋದು, ಆದರೆ ಇದ್ರಲ್ಲಿ ಗೆಲ್ಲೋ ಚಾನ್ಸಸ್ ನಮಗೆ ತುಂಬ ಕಮ್ಮಿ. ಸಿಕ್ಕಾಕೊಳ್ಳೋ ಚಾನ್ಸ್ ಇದೆ. ಇದಕ್ಕೂ ಮುಂಚೆ ನಮಗೆ ಆ ಥರ ಅನುಭವ ಆಗಿದೆ. ಒಂದು ವಿಷಯ ನೀವುಗಳ ತಿಳ್ಕೋಬೇಕು, ನಾವು ಸೋಲ್ಬೇಕು ಅಂತ ತೀರ್ಮಾನ ಮಾಡಿ ಬರಲಿಲ್ಲ. ನಮ್ಗಳ ಆಪರೇಷನ್ಸ್ ನಮ್ಮ ಹಿಂದೆ ಬಂದಿದ್ದಿರಲ್ಲ ಆ ಥರದಲ್ಲಿ ಅಲ್ಲ. ಅದು ಅತಿ ನವೀನ ಆಯುಧ ಉಪಯೋಗಿಸ್ಬಿಟ್ಟು ಹೈಟೆಕ್ ಆಪರೇಷನ್ ಮಾಡೋದು, ಅದೇ ನಮ್ಮ ಮೆಥಡ್. ಈ ಕಾರ್ಡ್ ಮಾತ್ರ ನಮ್ಮ ಕೊನೆಯ ಗುರಿ ಅಲ್ಲ. ನಾಡು ಪೂರ್ತಿ ಇರುವಂತಹ ಎಲ್ಲ ಗ್ರೂಪ್ಗಳು ಸೇರಿರುವಂತಹ ನ್ಯಾಷನಲ್ ಆಂಬಿಷನ್ ಇದು, ಅದೇನೆ ನಮ್ಗಳ ಗುರಿ. ಈ ನಾಡಿನಲ್ಲಿ ನಡೀತಾ ಇರುವಂತಹ ಪ್ರೆಸೆಂಟ್ ಫ್ಯಾಸಿಸ್ಟ್ ಟ್ರ್ಯಾಜಡಿಯಿಂದ ದೇಶನ ಕಾಪಾಡೋದು ಈ ಥರದಲ್ಲೇ ಆಗೋದು. ಇಟ್ ಈಸ್ ಅನ್ ಇನ್ಎವಿಟೇಬಲ್ ಡೀಡ್. ನಮಗೆ ಸಹಾಯ ಮಾಡೋಕ್ಕೆ ಮತ್ತು ಜೊತೆಗೆ ಸೇರೋಕ್ಕೆ ದೇಶದ ಒಳಗಡೆ ಮತ್ತು ಹೊರಗಡೆ ಸ್ಟ್ರಾಂಗೆಸ್ಟ್ ಗ್ರೂಪ್ ಇದೆ, ಅದೇ ಅದ್ರ ಬಗ್ಗೆನೇ ನಾವು ಡಿಸ್ಕಸ್ ಮಾಡ್ತಿರೋದು. ಓಕೆ, ಒಪ್ಕೋತೀನಿ. ಆದರೆ ಈ ಸ್ಪೈ ಪೊಲೀಸ್ ಅವರ ಸಡನ್ ಮೂಮೆಂಟ್ ಇರುತ್ತಲ್ಲ, ಅದನ್ನು ಹೆಂಗೆ ಸಂಭಾಲಿಸೋದು? ಅದಕ್ಕೆ ನಾವು ಮೊದಲು ಮಾಡಬೇಕಾಗಿರೋದು ಮೊಬೈಲ್ ಫೋನ್ ಯೂಸ್ ಮಾಡಬಾರ್ದು. ಸಂತೋಷ್ ಟೌನ್ಗೆ ಹೋಗಬೇಕಾದ್ರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ, ಅದರ್ವೈಸ್ ಲೀವ್ ಇಟ್. ಡೆಫಿನೆಟ್ಲಿ. ನೆಕ್ಸ್ಟು ಫಂಡಿಂಗ್ ವಿಷಯ. ನಿನ್ನೆವರೆಗೂ ಇದ್ದ ಆನ್ಲೈನ್ ಟ್ರಾನ್ಸಾಕ್ಷನ್ ನಾನು ನೋಡ್ತಾ ಇದ್ದೀನಿ. ಎಷ್ಟು? ಬೋರ್ಜೋಸ್ ಪಾಲಿಟಿಷಿಯನ್ಸ್ ಮಾತ್ರ 2.05 crores ಸ್ಕ್ಯಾಮರ್ಸ್ ಕಲೆಕ್ಟ್ ಮಾಡಿದ್ದೀವಿ. 2.05 ಅಂದರೆ ಅರೌಂಡ್ $3,500. ಓಕೆ, ಇನಫ್ ಫಾರ್ ದ ಟೈಮ್ ಬೀಯಿಂಗ್. ಸೊ ಡೇರ್ ಡೆವಿಲ್ಸ್, ನಾಳೆ ಮಧ್ಯಾಹ್ನ ಅಷ್ಟೊತ್ತಿಗೆ ನಾನು ರೋಸಿನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆ ಮೀಟಿಂಗ್ ಮುಗಿದ ಮೇಲೆ ವಿ ವಿಲ್ ಬಿ ಆರ್ಮ್ ಡೇ ಡೆವಿಲ್ಸ್. ನೋ ಸ್ಟ್ರೈನ್, ನೋ ಸ್ಟ್ರೈನ್. We will be killed. We will be killed. But we don't mind. Pain is less. Death is near. But we don't fear. No strain. Look at this currency. Yeah. Yeah, get him in, please. Yes, he's coming, Najib. Please, sit here. Sam Kumar, this is Najib. ಕನ್ನಡಿಗ ತಾನೆ? ಹೌದು. ಸೊ ನಿಮಗೆ ಬೇಕಾಗಿರೋ ಆಯುಧಗಳು ಮತ್ತು ಅದಕ್ಕೆ ಬೇಕಾಗಿರೋ ಟ್ರೈನಿಂಗ್ ನಾವು ಕೊಡ್ತೀವಿ. ಅದಕ್ಕೋಸ್ಕರ ನಿಮ್ಮ ವಾರಿಯರ್ಸ್ ಅವರ ಬ್ಯಾಂಕ್ ಅಕೌಂಟ್ಸ್, ಲೀಗಲ್ ಪಾಸ್ಪೋರ್ಟ್ದು ಸರ್ವಿಸ್ ಕೂಡ ನಮಗೆ ಕೊಡಬೇಕು, ಅದು ಬೇಕಾದಾಗ ಮಾತ್ರ. ಸಿಕ್ಕಾಕೊಂಡ್ರೆ ಹೂ ಕೇರ್ಸ್. ನನ್ನ ಹತ್ರ 2 ಪಾಸ್ಪೋರ್ಟ್ ಇದೆ. ಇಂಡಿಯಾದಿಂದನೇ 18 ಜನರನ್ನ ನಾನು ಅಫ್ಘಾನಿಸ್ತಾನ್ ಮತ್ತು ಸಿರಿಯಾಗೆ ಕರ್ಕೊಂಡು ಹೋಗಿದ್ದೀನಿ. ಅವ್ರಿಗೆಲ್ಲ 2-3 ಪಾಸ್ಪೋರ್ಟ್ ಇದೆ. ದೇ ವಿಲ್ ನಾಟ್ ಕಮ್ ಬ್ಯಾಕ್. ಬಟ್ ವಿ ಹ್ಯಾವ್ ಟು ಡೂ ಆ ಟ್ರಾಫಿಕಿಂಗ್. ಅದಕ್ಕಾಗಿ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಕೂಡ ಲೆಕ್ಕಕ್ಕೆ ಬರುತ್ತೆ. ಸೊ ಟೇಕ್ ಇಟ್ ಆಸ್ ಅ ಬ್ರಿಡ್ಜ್. ಅಗ್ರೀಡ್? ಅಗ್ರೀಡ್. Everybody in position. They should be around here. Shoot below waist. Yes, sir. He's armed. Fire for leg. Yes, come on. Ado, Ali. Ah.
ಸರ್, ಖಂಡಿತ ಅವನ್ ಗೋರಿಲ್ಲನೇನೆ. ನೋ, ಡೋಂಟ್ ಚೇಸ್, ಈಸ್ ಆರ್ಮ್ಡ್ ಅಂಡ್ ದಿಸ್ ಇಸ್ ಎ ಸ್ಟ್ರಾಂಗ್ ಸ್ಪಾಟ್. ಯಾರು? ಯಾರಂತ ಕೇಳ್ದೆ? ಆ ಲೈಟ್ ಆಫ್ ಮಾಡಿ, ಆ ಲೈಟ್ ಆಫ್ ಮಾಡಿ. ಅವರು ಇಲ್ಲೇ ಇಲ್ಲೋ ಇರ್ತಾರೆ. ಯಾರು? ಪೊಲೀಸ್, ಗವರ್ನಮೆಂಟ್ ಪೊಲೀಸ್. ಶ್ರೀಧರ್ ಮಾಮ, ಶ್ರೀಧರ್ ಮಾಮ, ಸ್ವಲ್ಪ ಇಲ್ಲಿ ಬನ್ನಿ ಈ ಕಡೆ. ಈ ಬಟ್ಟೆ ಎಲ್ಲ ಗಾಯನ್ ಸ್ವಲ್ಪ ಕಟ್ಟಿ ಮಾಮ. ಬಟ್ಟೆ ನೀ ಕಾಲು ಕಟ್ಟಿ ಅಂತ ಹೇಳ್ತಿದ್ದೀನಿ. ಏನಾಗಲ್ಲ, ಕಟ್ಟಿ ಮಾಮ. ಅಯ್ಯೋ, ಕೈ ಗಲೀಜಾಗಿ ಏನಿಲ್ವಲ್ಲ, ಕೈಯೆಲ್ಲ ಕ್ಲೀನ್ ಆಗಿದೆ. ಬಟ್ಟೆ ಸ್ವಲ್ಪ ತೆಗೀರಿ ಬೇಗ. ಸರಿ. ನೋವಾಗುತ್ತಾ? ನೋವಾಗುತ್ತಾ? ಕೆಳಗಡೆಯಿಂದ ಕಟ್ಟಿ ಮೇಲಕ್ಕೆ. ಕಟ್ತಾನೆ ಇದ್ದೀನಿ ಮಾ. ಅಯ್ಯೋ ತಡಿ, ಈಗ ಬಂದ್ಬಿಡ್ತೀನಿ ನಾನು. ತುಂಬಾ ನೋವಾಗ್ತಿದ್ಯಾ? ಅದು ನಾವ್ ಅನ್ಕೊಂಡಂಗೆ ಸಾಮಾನ್ಯ ಗಾಯ ಅಲ್ಲ ಅದು. ನೀವು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ಬೇಕಾಗಿದ್ದು. ಕೆಲವು ಕೆಲಸಗಳನ್ನ ನಾನು ಮಾಡಬೇಕು. ಅದಕ್ಕೆ ಹಾಸ್ಪಿಟಲ್ಗೇನಾದರೂ ಹೋದರೆ ಪೊಲೀಸ್ ಹತ್ರ ಖಂಡಿತವಾಗ್ಲೂ ಸಿಕ್ಕಾಕೋತೀನಿ. ಅದಕ್ಕೆ ಇಲ್ಲಿ ನಾನೇ ಬುಲೆಟ್ ತೆಗೋಣ ಅಂತ ಬಂದೆ. ನಿಮ್ಮನ್ನೇನಕ್ಕೆ ಪೊಲೀಸ್ ಸುಟ್ರು ಈಗ?
ಈ ಬುಲೆಟ್ ಮೇಕು ಕ್ಯಾಲಿಬರ್ ನೋಡ್ಬಿಟ್ಟು ನಿಮಗೆ ಹೇಳಕ್ಕಾಗತ್ತಾ? ಇದು ಸಮಸ್ಯೆ ಆಗುತ್ತೆ ಅಂತ ಅನ್ಸುತ್ತೆ ಮಗಳೇ. ಯಾರಿ ಮಂಚ? ಯಾರಂದ್ರೆ ನನ್ಗೇನು, ಗಾಯದಿಂದ ನಡೆಯಕ್ಕಾಗ್ದಿರ ಇದ್ದ. ಹಾ, ಅದೇನೇ ಸಮಸ್ಯೆ. ದೊಡ್ಡ ಗಾಯಮ್ಮ, ದೊಡ್ಡ ಚಿಕಿತ್ಸೆ ಮಾಡಬೇಕಾಗುತ್ತೆ. ಯಾವುದಕ್ಕೂ ಆಸ್ಪತ್ರೆಗೆ ಹೋಗೋದೇ ಒಳ್ಳೇದು ಅಂತ ಅನ್ಸುತ್ತೆ. ಓ, ಅಷ್ಟೇನು ಸೀರಿಯಸ್ ಅಲ್ಲ. ಮಾವ, ನೀವು ಮಲ್ಕೊಳ್ಳಿ ಫಸ್ಟು, ಬೆಳಗ್ಗೆ ಬೇಗ ಎದ್ದೊಳ್ಬೇಕಲ್ವಾ? ದೇವ್ರೆ, ಏನು? ಏನ್ ಹೆಸರು? ಸೋಫಿಯಾ. ಸೋಫಿಯಾ ಮಲ್ಕೊಳ್ಳಿಲ್ವಾ? ಏನಕ್ ನನ್ನ ಕರೆದ್ರಿ? ಸೋಫಿಯಾಗೆ ದೇವ್ರ ಮೇಲೆ ನಂಬಿಕೆ ಜಾಸ್ತಿನಾ? ದೇಶದ ಒಳಗಡೆನೂ ಹೊರಗಡೆನೂ ಇರೋ ಕೆಟ್ಟ ಫಾಸಿಸ್ಟ್ ಗ್ರೂಪ್ ನಿಮ್ಮ ದೇವರಿಂದ ನಾಶ ಮಾಡಕ್ಕಾಗತ್ತಾ? ನನ್ಗಷ್ಟಾಗಿ ವಿದ್ಯೆ ಬುದ್ಧಿ ಎಲ್ಲ ಇಲ್ಲ ಸರ್. ಇದರಿಂದ ಮಾತ್ರ ಆಗತ್ತೆ. ಭಯ ಪಡಬೇಡ, ಇದರಲ್ಲಿ ಬುಲೆಟ್ಸ್ ಇಲ್ಲ.
ನೀವೇನ್ ಹೇಳ್ತಿದ್ದೀರಾ ನನ್ಗೇನು ಅರ್ಥ ಆಗ್ತಿಲ್ಲ. ಈ ಕ್ಯಾಂಡಲ್ನ ಆಫ್ ಮಾಡಿದ್ರೆ ನಾನು ಮಲ್ಕೊಳಕ್ ಟ್ರೈ ಮಾಡ್ತೀನಿ. ಎಲ್ಲಿ? ಏ ಇದಲ್ಲ, ಯಾವುದೋ ಒಂದು ಮೂಲಿಕೆ ಗಿಡನ ಕೊಟ್ಟು ಹನುಮಂತನೇ ಸರಿ ಮಾಡಿದ್ದು ನಿಮ್ ಪುರಾಣದಲ್ಲಿ ಇದೆಯಲ್ಲ ಮಾಮ, ಏನ ಎಲೆ ಹೆಸರು? ಹನುಮಾನ ಅಲ್ಲ, ಲಕ್ಷ್ಮಣನಿಗೆ ಕೊಟ್ಟಿದ್ದು. ಈ ಮೃತ ಸಂಜೀವಿನಿ ಕೊಟ್ಬಿಟ್ಟು ಲಕ್ಷ್ಮಣನ ಕಾಪಾಡಿದ್ದು ಆ ರಾವಣ ಮಗ ಇಂದ್ರಜಿತ್ತು ಬ್ರಹ್ಮಾಸ್ತ್ರ ಉಪಯೋಗಿಸ್ಬಿಟ್ಟು ಲಕ್ಷ್ಮಣನ ಕೊಂದ್ಬಿಟ್ಟು ಹನುಮಾನ್ ಅದನ್ನ ತಗೊಂಬರೋ ಕೆಲಸ ಮಾತ್ರ ಮಾಡಿದ್ರು. ಗೊತ್ತಾಯ್ತಾ? ಅದೇ ವಿಷಯ. ಯಾವ ಗಿಡ ಮೂಲಕ ಇಳ್ದಿರಾನೆ ಜೀಸಸ್ ಲೇಸರ್ನ ಕಾಪಾಡಿದ್ರಲ್ಲ ಮಾಮ, ಕಣ್ಣಿಗೆ ಮಣ್ಣನ್ನ ಹಚ್ಚಿ ಅವ್ರಿಗೆಲ್ಲರಿಗೂ ಕಣ್ಣು ಕಾಣಿಸೋ ತರ ಮಾಡಿದ್ರಲ್ಲ ಮಾವ. ಅದು ಸರಿನೆ. ಸಿಕ್ಬಿಡ್ತು 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 ಇದು ಇದೇನೆ, ಇನ್ನೂ ಇದೆ ಇಲ್ಲಿ ನೋಡಿದ್ಯಾ? ತಗೋ. ಇದೇನಿದು? ಅಲ್ಲೂ ಕೂಡ ನೋಡು. ಇದನ್ನ ತಗೊಂಡು ಹಿಂಡು. ಸಾಕು ಮಾಮ. ಸಾಕಾಗಲ್ಲ, ಇನ್ನೂ ಸ್ವಲ್ಪ ತಗೋ. ಎಲ್ಲಿಂದನೋ ಬಿದ್ದಿರುತ್ತೆ ಖಂಡಿತ. ಹೌದು, ಕಬ್ಬಿಣದಿಂದ ಯಾವುದೋ ಮುರಿದೋಗಿರೋ ಪೀಸ್ ತನಕನೇ ಇದ್ದಿದ್ದು, ತೊಡೆಯಿಂದ ತೆಗೆದಿದ್ದು. ಅದು ನೋಡೋಕ್ಕೆ ಆಣಿ ಥರ ಇದೆ. ಅದರಿಂದ ಆ ಜಾಗ ಸೆಪ್ಟಿಕ್ ಆಗದೇ ಇದ್ರೆ ಒಳ್ಳೇದು. ಅವನ್ ನೋಡೋದಕ್ಕೆ ಒಂದು ಸ್ವಲ್ಪ ವ್ಯತ್ಯಾಸವಾಗೇ ಇದ್ದಾನೆ. ಹೌದು, ನನಗೇನೋ ಹಂಗನ್ಸ್ತು. ದೊಡ್ಡದಾಗೇನೋ ಓದಿದ್ದಂಗಿದ್ದಾನ ಅವನು. ಓದ್ಕೊಂಡು ಬಿಟ್ಟಿದ್ರೆ ಕಾಯಾದ ನೋವಾಗಲ್ವಾ? ಸರಿಯಾಗಿ ಹೇಳ್ತೀಯ ನೀನು. ಯಾವುದು ಹಿಂಗೆ ಆಗಲಿ ಮಾಮ, ಇಲ್ಲಿ ಥರ ಅವನಿದ್ದಾನೆ ಅಂತ ನೀವು ಯಾರ ಹತ್ರನೂ ಹೇಳಬೇಡಿ. ಅವನ ಗಾಯ ಸರಿಯಾಗಿದ್ದ ತಕ್ಷಣ ಅವನೇ ಇಲ್ಲಿಂದ ಹೊರಟೋಗ್ತಾನೆ. ಸರಿ. ತುಂಬ ದೊಡ್ಡ ಗಾಯ ಅಲ್ವಾ ಪಾಪ, ಯಾವಾಗ ಹೋಗ್ಬೇಕನ್ಸುತ್ತೋ ಅವಾಗ ಅವನು. ನಾನು ಯಾರ ಹತ್ರ ಹೇಳಕ್ಕೆ ಹೋಗ್ತೀನಿ? ಇಲ್ಲಿ ಮಾತ್ರ ಯಾರು ಬೇರೆ ಆಳು ಕಾಳು ಎಲ್ಲ ಇದಾರ? ಇಲ್ಲಿ ಆ ಪುನೀತವಾದ ಶಿಲೆ ಪಕ್ಕದಲ್ಲಿ ಯಾರಾದರೂ ಬಂದು ಆವಾಗ ಇವಾಗ ನಿಂತ್ಕೊಂಡ್ರೆ ಉಂಟು. ಹಾಂ, ಹ್ಞೂ, ನೀ ಅದನ್ನು ಸೇರಿಸ್ಕೊಂಬಿಡು. ಇದು ತಗೋ, ಇದನ್ನು ತಗೋ ತಗೋ, ಇದರಲ್ಲಿದೆ ತಗೋ. ಹ್ಞೂ ಹ್ಞೂ ತಗೋ. ಏನದು? ಅದೇನಿಲ್ಲ, ನಾಟಿ ಮದ್ದು. ಕುಡಿಬೇಕಾದ್ನ? ಅಲ್ಲ, ಗಾಯದಲ್ಲಿ ಹಚ್ಚೋದಕ್ಕೆ. ಇವುಗಳನ್ನೆಲ್ಲ ಕೇರ್ ಮಾಡದೆ ನಾವು ಸುಮ್ಮನೆ ಹೋಗ್ತಾ ಇರ್ತೀವಿ. ಓಕೆ, ನಿಮಗೆ ತೊಂದರೆ ಇಲ್ಲ ಅಂದರೆ ಹಾಕಿ. ನಿಮ್ಮ ಮಾತಿಥ್ಯ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ಅದನ್ನು ತೆಗೆದು ಬಿಡಿ. ಹಾಂ, ಗಾಯ ಆಡ್ದಂಗಿದೆ. ಟೀ ತರಲ ಕುಡಿಯೋದಕ್ಕೆ? ನನ್ನ ಕೈ ಹಿಡ್ಕೊಂಡು ನಡೆಯೋದಕ್ಕೆ ನಿಮ್ಗೆ ಇಷ್ಟ ಇಲ್ವಲ್ಲ? ಚ,
ಚೆನ್ನಾಗಿ ಅರ್ಥ ಆಗತ್ತೆ ನನಗೆ. ಆದರೆ ಇದಕ್ಕಿಂತ ಕೆಟ್ಟದಾಗಿರೋದನ್ನೆಲ್ಲ ನಾವು ದಾಟ್ಕೊಂಡು ಬಂದಿದ್ದೀವಿ. Thank you.
ಈ ನೆಲ ಈ ಆಸ್ತಿ ಎಲ್ಲ ನನ್ನ ಗಂಡಗೆ ಸ್ವಂತ. ಆದರೆ ಈ ಆಸ್ತಿನ ನನ್ನ ಹೆಸರು ಬರ್ಸ್ಕೊಳೋದ್ರ ಬಗ್ಗೆ ನಾನು ಏನೂ ಮಾತಾಡಿರಲಿಲ್ಲ ಅವನ ಹತ್ರ. ಅವನು ಸಾಯಕ್ಕೆ ಮುಂಚೆ ನನಗೊಂದು ಏಲಕ್ಕಿ ತೋಟ ಮಾತ್ರ ಬರ್ಕೊಟ್ಟಿದ್ರು. ಆ ಏಲಕ್ಕಿ ತೋಟದಲ್ಲಿ ಬರೋ ಲಾಭನೇ ನನ್ನ ಜೀವನಕ್ಕೆ ಕಾಸು. ಅದರಲ್ಲಿ ಬರೋ ಇನ್ಕಮ್ ಬಗ್ಗೆ ನನಗೆ ಯಾವುದೇ ಐಡಿಯಾ ಇಲ್ಲ. ಶ್ರೀಧರ್ ಮಾಮ ಏನು ಹೇಳ್ತಾರೋ ಅದೇ. ಶ್ರೀಧರ್ ಮಾಮ ಪಾಪ, ನನ್ನ ಗಂಡಗೆ ಶ್ರೀಧರ್ ಮಾಮ ಅಂದರೆ ತುಂಬ ನಂಬಿಕೆ. ಅದಕ್ಕೆ ನಾನು ಅವನ್ನ ನಂಬ್ತಿದ್ದೀನಿ. ನನಗೂ ಬೇರೆ ಯಾರು ಇಲ್ವಲ್ಲ ಪಾಪ, ಅವನಿಗೂ ಬೇರೆ ಯಾರೂ ಇಲ್ಲ. ಏನಾಯ್ತು, ಕಾಲು ನೋವುತ್ತಿದ್ಯಾ? ನನ್ನ ನೋವು ಅಥವಾ ಸುಖ ಯಾವುದು ನನಗೆ ಸ್ವಂತ ಅಲ್ಲ ಸೋಫಿಯಾ. ನಾ ಇನ್ನೊಂದು ವಿಷಯ ಕೇಳಲ? ಯಾವ ನಂಬಿಕೆ ಧೈರ್ಯದಿಂದ ಸೋಫಿಯಾ ನನ್ನನ್ನು ಮನೆಯಲ್ಲಿ ಇಟ್ಕೊಂಡು ನೋಡ್ತಿದ್ಯಾ? ನಿನ್ನ ನೀನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಜೀಸಸ್ನ ಶಿಲುಬೆ ಹಿಂದೆ ಬಚ್ಚಿಟ್ಕೊಂಡೋನಲ್ವಾ ನೀನು? ಅದಕ್ಕೆ ನನಗೆ ನೀನೇನೋ ಮೋಸ ಮಾಡೋನು ಅಲ್ಲ ಅನಿಸ್ತು. ಹೇಳಿದ ವಿಷಯ ಎಲ್ಲ ಪರಿಗಣಿಸಿದ ಮೇಲೆ ಮಿಸ್ಟರ್ ವಿಲ್ಫ್ರೆಡ್ ತುಂಬಾ ಕಷ್ಟಪಟ್ಟು ಲೆಟರ್ ಎಲ್ಲ ಬರೆದ ಮೇಲೆ ಸೆಂಟ್ರಲ್ ಇಂಟೆಲಿಜೆಂಟ್ ಆಫೀಸರ್ನ ಕಳಿಸಿದ್ದಾರೆ. ನಾನೇ ರೆಕಮೆಂಡ್ ಮಾಡಿದೆ ಅವ್ರನ್ನ. ಒಂದು ಇನ್ಸ್ಪೆಕ್ಟರ್ಗೆ ಏನು ಬೇಕೋ ಅದನ್ನ ತಿಳ್ಕೊಂಡು ಒಂದು FBI ನ ಕಾರ್ನಿವೋರ್ ಕೂಡ ಇಷ್ಟೊಂದು ಇಂಟರ್ಸೆಪ್ಷನ್ಸ್ ಮಾಡಿದ್ದಾರೆ ಅನ್ನೋ ವಿಷಯದಲ್ಲಿ ನನಗೆ ಡೌಟೇ ಇಲ್ಲ. ಲುಕ್ ಮಿಸ್, ಸ್ಟೇಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಈ ಗ್ರೂಪ್ ಈಗಲೂ ಆಕ್ಟಿವ್ ಆಗೇ ಇದೆ. ಅವ್ರ ಕೈಯಲ್ಲಿ ಬೇಕಾದ ಆಯುಧಗಳು ಇವೆ. ಸೊ ಫ್ಲೋ ಆಫ್ ಫಂಡ್ಸ್, ನೆಟ್ವರ್ಕ್ ಕನೆಕ್ಷನ್ಸ್, ಇಮಿಡಿಯೇಟ್ ಆಪರೇಷನ್ಸ್, ಇದನ್ನೆಲ್ಲ ಕಂಡುಹಿಡಿಯೋದು ನಮ್ಮ ಜವಾಬ್ದಾರಿ. ಯಾಕಂದರೆ ಇದರಲ್ಲಿ ಅವರು ಬೇರ್ ಬಿಡೋದಕ್ಕೆ ನಾವು ಖಂಡಿತ ಬಿಡಬಾರ್ದು. ಬಿಕಾಸ್ ದೇ ಆರ್ ದ ಎನಿಮಿ ಆಫ್ ಗವರ್ಮೆಂಟ್. ಅದಕ್ಕಾಗಿ ದೇವರೇ ಅವ್ರನ್ನ ಸುಮ್ಮನೆ ಬಿಟ್ಟರು ಗೌರ್ಮೆಂಟ್ ಬಿಡಲ್ಲ. ಓಕೆ ಇನ್ಸ್ಪೆಕ್ಟರ್, ಬೇರೇನಾದರೂ ಇನ್ಫಾರ್ಮೇಷನ್ ನನಗೆ ಬಂದರೆ ನಾನು ಅದು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಈ ಇಂಟೆಲಿಜೆನ್ಸ್ ಬ್ಯೂರೋಲಿರೋರು ಪೊಲಿಟಿಕಲ್ ಇಂಟೆಲಿಜೆನ್ಸ್ನ ತಾತ್ಕಾಲಿಕವಾಗಿ ನಿಲ್ಲಿಸಿ ಈ ತರ ವಿಷಯದ ಮೇಲೆ ಅವ್ರ ಗಮನನ ಹಾಕ್ಬೋದು. ಸೋವಿಯತ್ ಯೂನಿಯನ್ ಅಲ್ಲಿ KGB ಟ್ರೈನಿಂಗ್ ತಗೊಂಡ್ಬಂದಿದ್ದಾರೆ ಅವರು. ಓಕೆ, ನಾನು ನಿನ್ನೆ ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ. ಯಾರಿಗೂ ಗಾಯ ಮಾಡ್ದಿರಾ ಕೊಲೆ ಮಾಡ್ದಿರಾ ನೀವು ಅನ್ಕೊಳೋದು ಸಾಧಿಸೋಕ್ಕಾಗಲ್ವಾ? ಒಂದು ಮನುಷ್ಯ ಇನ್ನೊಂದು ಮನುಷ್ಯನ ಸಾಯಿಸ್ಬೋದಾ? ಹಾಗೆಲ್ಲ ಮಾಡಬೇಡಿ. ನೀವು ಹೀಗೆಲ್ಲ ಮಾಡ್ತಿರೋದು ನನ್ನ ಕೈಯಲ್ಲಿ ಜೀರ್ಣಿಸೋಕ್ಕಾಗ್ತಿಲ್ಲ. ಅಷ್ಟು ಮಾತ್ರ ಅಲ್ಲ, ನೀವು ಪಡೋ ದುಃಖನೂ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗ್ತಿಲ್ಲ. ದುಃಖನ? ದುಃಖ ಅಂದರೆ ಅರ್ಥ ಏನು ಅಂತ ಗೊತ್ತಾ ಸೋಫಿಯಾ? ಇವತ್ತು ಮನುಷ್ಯಂಗಿರೋ ದುಃಖ ವೇದನೆ ಏನು ಅಂತ ಗೊತ್ತಾ? ಗೌರ್ಮೆಂಟ್ ಅವರು ನಮಗೆ ಕಾಲ್ಕಾಲುವ ಕೊಡ್ತಿರೋಂಥ ಪೇಯ್ನ್ ಬಗ್ಗೆ ನಿಮಗೇನಾದರೂ ಗೊತ್ತಾ? ನನ್ನ ಕಾಲಲ್ಲಿ ಕೈನಲ್ಲಾಗಿರೋದು ಪೇಯ್ನೇ ಅಲ್ಲ, ಅವ್ರು ಕೊಡ್ತಿರೋ ನೋವನ್ನ ಬದಲಾಯಿಸ್ಬೇಕು, ಅದೇ ನನ್ನ ಕೆಲಸ. ಅದಕ್ಕೆ ನಾನು ತಗೊಂಡಿರೋ ದಾರಿ ವೆಪನ್ನೇ. ಗೆಲುವು ಸೋವು ಅದ್ರ ಬಗ್ಗೆ ನಾನು ಯೋಚೋದೇ ಇಲ್ಲ. ಆಯುಧಗಳಿಂದ ಎಷ್ಟು ವಿಕ್ಟ್ರೀಸ್ ಆಗಿದೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಆಯುಧ ಇಲ್ಲದೆ ಇರೋ ಹೋರಾಟಗಳ ಬಗ್ಗೆ ನೀವು ಹೇಳಬೇಕಾದ್ರೆ ಆಯುಧಗಳ ಜೊತೆ ಗೆದ್ದಿರೋ ಲೆಕ್ಕನೂ ನೀವು ಹೇಳಬೇಕಾಗತ್ತೆ. ಅದಕ್ಕೆ ಸೋಫಿಯಾ, ಎಷ್ಟು ಜನನ ಕೊಲ್ತಾ ಇದ್ದಾರೆ, ಎಷ್ಟು ರಕ್ತನ ಚೆಲ್ಲಿದ್ದಾರೆ ಅನ್ನೋದು ಇವೆಲ್ಲ ಮಕ್ಕಳು ಕೇಳುವಂಥ ಪ್ರಶ್ನೆ ಆಗುತ್ತೆ. ಸ್ವಲ್ಪ ಆಳವಾಗಿ ಯೋಚಿಸಿದ್ರೆ ನಿಮಗೂ ಅರ್ಥ ಆಗತ್ತೆ. ಅದಕ್ಕೆ ಸೋಫಿಯಾ, ನಾನಿವಾಗ ಹಳೆ ಶ್ಯಾಮ್ಕುಮಾರ್ ಆಗಿ ಬದಲಾಗಿದ್ದೀನಿ.
ಆರೋಗ್ಯ ಸರಿ ಇಲ್ಲ ಅಂತ ಅಲ್ಲ, ನನಗೆ ಓಡೋದಕ್ಕೆ ಮತ್ತೆ ತಪ್ಪಿಸ್ಕೊಳ್ಳೋಕೆ ಆರೋಗ್ಯ ಚೆನ್ನಾಗಿರ್ಬೇಕು ಅದಕ್ಕೆ ಅಂತಾನೆ ಮಾಡಿರೋದಿದು. ಅದಕ್ಕೋಸ್ಕರನೇ ನಿನ್ನ ಮನೆಯಲ್ಲಿ ನಾನಿದ್ದೆ. ಇವಾಗ ನಾನು ಹೊರಡಬೇಕು. ನನ್ನ ಯಾವತ್ತಾದರೂ ನೆನೆಸ್ಕೊಂಡು ನೋಡ್ತೀರಾ? ಅದಕ್ಕೆ ಅವಶ್ಯಕತೆ ಇದೆಯಾ ಸೋಫಿಯಾ? ನಾನು ಇಲ್ಲಿವರೆಗೂ ಮಾತಾಡಿರೋದ್ರ ಬಗ್ಗೆ ಸ್ವಲ್ಪ ಇನ್ನೂ ಆಳವಾಗಿ ಯೋಚಿಸ್ಬಿಟ್ಟು ನೋಡು. ಅಪ್ಪ ಅಮ್ಮ ಅಣ್ಣ ತಂಗಿ ಕುಟುಂಬ ಯಾರಾದ್ರು? ಇವಾಗ ಅವೆಲ್ಲ ಜ್ಞಾಪಕ ಇಲ್ಲ. ಇವತ್ತು ರಾತ್ರಿ ನಾ ಇಲ್ಲಿಂದ ಹೊರಡ್ತೀನಿ. ಎಷ್ಟು ದಿನ ನನಗೆ ವೇಸ್ಟ್ ಆಗಿದೆ ಗೊತ್ತಾ? ಬೆಳಕು ಅಷ್ಟು ಸೇಫ್ ಅಲ್ಲ ಸೋಫಿಯಾ. ಇಲ್ಲಿ ಪೊಲೀಸ್ ಏನು ಬರಲ್ಲ ಬಿಡಿ. ನಾ ಹೇಳಿರೋದೆಲ್ಲ ಜ್ಞಾಪಕ ಇದೆಯಲ್ಲ? ನಾನು ಇಲ್ಲಿದ್ದಿದ್ದ ವಿಷಯ ಯಾರಿಗೂ ಹೇಳಬೇಡ ಯಾವತ್ತು. ಇನ್ಮೇಲೆ ಇದ್ರ ಬಗ್ಗೆ ಯೋಚಿಸ್ಬೇಡ ಸೋಫಿಯಾ. ಪೊಲೀಸ್ ಕಣೋ, ನಿಂತ್ಕೊಳ್ಳೋ. ಏನು ಸರ್? ನಿನ್ನ ಹೆಸರೇನು? ನನ್ನ ಹೆಸರು ಮುತ್ತುರಾಜ್ ಅಂತ. ಮುತ್ತುರಾಜ್, ಒಳ್ಳೆ ಹೆಸರೇ. ಮುತ್ತುರಾಜ್ ಏನು ಮಾಡೋದು? ಸರ್, ನಾನು ಟೈಲ್ಸ್ ಕೆಲಸಕ್ಕೆ ಹೋಗ್ತೀನಿ. ಓಹೋ, ಗುಡ್. ಎಲ್ಲರೂ ತುಂಬ ಮಜಾ ಮಾಡ್ತಿರೋ ಹಾಗಿದೆ. ಮತ್ತೆ ನನಗೊಂದು ವಿಷಯ ಗೊತ್ತಾಗಬೇಕಾಗಿದೆ. ಏನು ಸರ್? ಅದೇನು ಅಂದರೆ, ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಾಂದರೆ ನೀವು ಎದುರಿಸೋ ಎಲ್ಲ ತೊಂದರೆಗಳಿಗೂ ಮತ್ತು ಕಷ್ಟಗಳಿಗೆ ಪರಿಹಾರ ಇದೆ ಅಂತ ಹೇಳಿಕೊಂಡು ಇಲ್ಲಾಂದರೆ ನಿಮ್ಮ ಎಲ್ಲರ ಜೀವನದಲ್ಲಿ ಬರೋ ಹೇಗೆ ಹೇಳೋದು ಎಲ್ಲ ತೊಂದರೆಗಳಿಂದನೂ ಕಾಪಾಡ್ತೀನಿ ಅಂತ ಹೇಳಿಕೊಂಡು ಯಾರಾದರೂ ನಿಮ್ಮನ್ನು ಭೇಟಿ ಆದರಾ ಇತ್ತೀಚಿನ ದಿನಗಳಲ್ಲಿ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇಲ್ಲ ಸರ್. ಅಂದರೆ ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ಕೊಂಡು ಬರೋರು ಅದು ಬದಲು ನಿಮ್ಮಿಂದ ಅವರು ಪರಿಹಾರನ ಅಪೇಕ್ಷಿಸ್ತಾರಲ್ಲ, ಅಂಥವ್ರು ಯಾರಾದರೂ ನಿಮ್ಮ ಕಣ್ಣಿಗೆ ಬಿದ್ದಿದ್ದಾರಾ? ಇಲ್ಲ.
ಆತರ ಯಾರು ಬಂದಿಲ್ಲ ಸರ್. ಸಹಾಯ ಅಂತ ಕೇಳುವಾಗ ಹಣ ಮಾತ್ರನೇ ಅವಶ್ಯಕತೆ ಅಲ್ಲ, ಚಿನ್ನನೂ ಇರ್ಬೋದು, ಬೇರೆ ಏನಾದ್ರು ವಸ್ತು ಕೂಡ ಆಗಿರ್ಬೋದು. ಆ ಥರದ್ದು ಏನಾದರೂ ಇಲ್ಲ ಸರ್, ಇಲ್ಲ. ಹ್ಞೂ ಸರಿ, ಆದರೆ ನೀವು ತಯಾರಿರಬೇಕು. ಈ ಥರ ಹೇಳಿಕೊಂಡು ಯಾರಾದರೂ ಬಂದರೆ, ಹಣ ಬೇರೆ ಏನಾದರೂ ಕೇಳಿದ್ರೆ ನೀವೇನು ಮಾಡಬೇಕು ಗೊತ್ತಾ? ಇಲ್ಲ ಇಲ್ಲ ಸರ್. ನೀವೇನೂ ಮಾಡೋದು ಬೇಡ, ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ. ಆಯಿತು ಸರ್. ಹ್ಞೂ ಸರಿ ಸರ್. ಮತ್ತೆ ಈ ವಿಷಯನ ನೀವೆಲ್ರಿಗೂ ಹೇಳಬೇಕು. ಹಾಂ ಹಾಂ ಸರಿ ಸರ್, ಸರಿ ಸರ್. ಹಾಂ, ಸರ್ಕಾರ ಮತ್ತು ನಾನು ನಿಮ್ಮೆಲ್ರಿಗೂ ಸಹಾಯ ಮಾಡ್ತೀವಿ. ಓಕೆ ಶೋ. ಆಯಿತು ಸರ್. ಅವ್ರು ಯಾವುದ್ರ ಬಗ್ಗೆ ಮಾತಾಡ್ಕೊಂಡು ಹೋದ್ರು? ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರೋಕ್ಕೆ ಚಾನ್ಸ್ ಇದೆ, DYSP ಆಗೋಕ್ಕೆ ಚಾನ್ಸೇ ಇಲ್ಲ. ಶ್ಯೂರ್. ಹಳ್ಳಿ ಜನ ಕೊಡುವ ಮಾಹಿತಿ ಅದನ್ನೇ ಪೊಲೀಸ್ ಅವರು ಗೌರ್ಮೆಂಟ್ ಅವರು ಅಸ್ತ್ರವಾಗಿ ಉಪಯೋಗಿಸಿದ್ದಾರೆ. ನಾವು ತುಂಬ ಹುಷಾರಾಗಿರಬೇಕು. ನನಗೆ ಬಲವಾದ ಸಂದೇಹ ಏನು ಅಂದರೆ, ನೈಬರಿಂಗ್ ಸ್ಟೇಟ್ನಲ್ಲಿ ಕಾಂಬಿಂಗ್ ಆಪರೇಷನ್ ಶುರು ಮಾಡಿದ್ದಾರೆ ಅನಿಸುತ್ತೆ. ಈ ಜಾಗ ಬದಲಾವಣೆ ಮಾಡೋದು ಒಳ್ಳೆಯದು. ಸ್ಯಾಮ್, ನಾನು ಮಾತಾಡೋ ವಿಷಯನ ಸಾಮಾನ್ಯ ಅಂದ್ಕೊಂಡಿದ್ದೀರಾ? ಗೌರ್ಮೆಂಟು ಕೈ ಕಟ್ಕೊಂಡು ಕೂತಿರ್ತಾರೆ ಅಂತ ಖುಷಿಪಟ್ಟಿದ್ಯಾ? ಮುಖ್ಯವಾಗಿ ಎನ್ಕೌಂಟರ್ ಆದಮೇಲೆ ಆರ್ಮ್ಡ್ ಆಪರೇಷನ್, ಅದು ನಮ್ಮ ಕಣ್ಮುಂದೆ ನಡೆಯುತ್ತೆ. ನಾವಿಲ್ಲಿಂದ ಹೊರಡಬೇಕು, ಅದಕ್ಕೆ ನಾವೇನು ಮಾಡಬೇಕು? ವಿ ಶುಡ್ ಬಿ ಎಕ್ವಿಪ್ಡ್. ಎಸ್ ಸ್ಯಾಮ್, ನಾನು ನಜೀಬ್ ಹತ್ರ ಮಾತಾಡಿದೆ. ನೀನೇನು ಹೇಳಿದೆ, ಅವರೇನು ಹೇಳಿದ್ರು? ನಾನು AK-47 ಬಗ್ಗೆ ಮಾತಾಡಿದೆ, ಅವ್ರು ಒಪ್ಕೊಂಡ್ರು. ಗುಡ್. ಎನಿವೇ, ಲೆಟ್ಸ್ ಗೋ ಅಹೆಡ್. ಆಫ್ ಕೋರ್ಸ್ ಈಸ್ ನಾಟ್ ಅ ಪರ್ಸನ್ ಫ್ರಮ್ ಎ ಪಾವರ್ಟಿ ಆರ್ ಸೋಷಿಯಲ್ ಬ್ಯಾಕ್ಗ್ರೌಂಡ್ನೆಸ್ ಆರ್ ನೆಗ್ಲಿಜೆನ್ಸ್. ಮೆಡ್ರಾಸ್ ಕ್ರಿಶ್ಚಿಯನ್ ಕಾಲೇಜಲ್ಲಿ ಗ್ರ್ಯಾಜುಯೇಷನ್ ಮುಗಿಸಿದ್ದಾರೆ. JNU ಕಾಲೇಜ್ ಡೆಲ್ಲಿಯಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ನು ಎಕನಾಮಿಕ್ ಸೈನ್ಸಲ್ಲಿ ಮುಗಿಸಿದ್ದಾರೆ. ಎನಿವೇ ಮಿಸ್ಟರ್ ಇನ್ಸ್ಪೆಕ್ಟರ್, ದಿಸ್ ಇಸ್ ನಾಟ್ ಗೋಯಿಂಗ್ ಟು ಬಿ ಎ ಕಿಡ್ಸ್ ಗೇಮ್. ಐ ನೋ ದಟ್. ನಿಮಗೆ ಗೊತ್ತಾ, 2 ವಾರದಿಂದ ಆನ್ಲೈನ್ ಬ್ಯಾಂಕಿಂಗ್ ಮೂಲಕವಾಗಿ ಮಲ್ಟಿಮಿಲಿಯನ್ ಫ್ರಾಡ್ ಟ್ರಾನ್ಸಾಕ್ಷನ್ ನಡೆದಿದೆ ಆನ್ಲೈನ್ ಬ್ಯಾಂಕಿಂಗಲ್ಲಿ. ಮೋಸ ಹೋಗಿರೋ ಅಷ್ಟು ಜನನೂ ಹೈ ಪ್ರೊಫೈಲ್ ಪೊಲಿಟಿಷಿಯನ್ಸ್ ಆಗಿರೋದ್ರಿಂದ ಯಾವ ನ್ಯೂಸು ಬಂದೇ ಇಲ್ಲ, ಐ ಮೀನ್ ಲೀಕ್ ಮಾಡಿಲ್ಲ. ಸೊ ಡೆಫಿನೆಟ್ಲಿ ದಿಸ್ ಮನಿ ಈಸ್ ಗೋಯಿಂಗ್ ಟು ದ ಹ್ಯಾಂಡ್ಸ್ ಆಫ್ ಇಲ್ಲೀಗಲ್ ಹ್ಯಾಮ್ಸ್ ಡೀಲರ್ಸ್. ಆ್ಯಂಡ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನೋಬಡಿ ಕ್ಯಾನ್ ಪ್ರಿವೆಂಟ್ ಇಟ್. ಒಂದು ಇನ್ಸರ್ಜೆನ್ಸಿ ಆಗಿ ಇದನ್ನು ಬೆಳೆಯೋದಕ್ಕೆ ಒಪ್ಕೊಳ್ಳೇಬೇಡಿ ಮಿಸ್ಟರ್ ಇನ್ಸ್ಪೆಕ್ಟರ್. ಡೆಫಿನೆಟ್ಲಿ ನಾಟ್ CIO. ಗುಡ್. ಓನ್ಲಿ ಒನ್ ಪೊಲಿಟಿಕಲ್ ಮರ್ಡರ್ ಈಸ್ ಇನಫ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಸ್ಯಾಮ್ ಕುಮಾರ್ಗೆ ಇದ್ರ ಇಂಪಾರ್ಟೆನ್ಸ್ ತಿಳಿತಾ ಇದೆ ಅಲ್ವಾ? ನಮಗೆ ಎದುರು ನಿಂತಿರೋ ಗೌರ್ಮೆಂಟ್ ಕೆಲಸಗಳೆಲ್ಲ ಸ್ಲೋ ಆಗಬೇಕಲ್ವಾ? ಎಕ್ಸಾಕ್ಟ್ಲಿ. ಹಾಗಾದರೆ ನಾನು ಒಂದು ಕೆಲಸ ಮಾಡ್ತೀನಿ, ಹೋಗಲಿಲ್ಲ ಅಂದರೆ ಕೆಲಸ ನಡೆಯಲ್ಲ. ನಾಳೆ ನಾನು ನಜೀಬ್ ಬೈನ ರೋಜಿನ ಮೀಟ್ ಮಾಡೋಕ್ಕೆ ಹೋಗ್ತೀನಿ, ಬಿಕಾಸ್ ವಿ ಬ್ಯಾಡ್ಲಿ ನೀಡ್ LMGs ಆ್ಯಂಡ್ ಮೋರ್ಟಾರ್ಸ್. ಟ್ರಾನ್ಸ್ಪೋರ್ಟ್ ಡೀಟೇಲ್ಸ್ ಎಲ್ಲ ಹೇಗೆ ಅದನ್ನೇ ನಾನು ಡಿಸ್ಕಸ್ ಮಾಡೋಕ್ಕೆ ಹೋಗ್ತೀನಿ. ಓ, ಇಫ್ ಪಾಸಿಬಲ್ ಕಾಶ್ಮೀರಲ್ಲಿರುವಂಥ ಪೀರ್ ಪಂಜಾಬ್ ಗ್ರೂಪ್ ಜೊತೆನೂ ಟೈಅಪ್ ಆಗೋಕ್ಕೆ ನೋಡ್ತೀನಿ ನಾನು. ಬಿಕಾಸ್ ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ದ ಆಪರೇಷನಲ್ ಎಕ್ಸ್ಪರ್ಟೈಸ್. ನೋ ಸ್ಟ್ರೈನ್, ನೋ ಸ್ಟ್ರೈನ್, ನೋ ಸ್ಟ್ರೈನ್. ಸರ್, ಈ ಏರಿಯಾನ ನಾವು ಕಂಪ್ಲೀಟಾಗಿ ಕವರ್ ಮಾಡಿದ್ದೀವಿ. ಇಲ್ಲ ಸರ್, ಅವ್ರನ್ನ ಜೀವಂತವಾಗಿ ಹಿಡಿಯೋಕ್ಕೆ ನಾವು ಪ್ರಯತ್ನ ಪಡ್ತಿದ್ದೀವಿ.
सर। ಹಾಂ ಹೇಳಮ್ಮ, ಅಪ್ಪಗೆ ಏನೂ ಆಗಿಲ್ಲ, ನೀನು ಹೆದರ್ಕೋಬೇಡ ಚಿನ್ನ, ಇನ್ಮೇಲೆ ನನಗೆ ಕಾಲ್ ಮಾಡಬೇಡ, ಇಡು 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 ಇಡು। ಸೊ ವಿ ಕವರ್ಡ್ ಅವರ್ ಎಂಟೈರ್ ರೋಡ್, ಸೊ ಯು ಪುಟ್ ಪ್ರೆಷರ್, ಐ ಮೀನ್ ಯು ಆಲ್ಸೋ ಕವರ್ ಯುವರ್ ರೋಡ್। ಸರ್ ಇಲ್ಲಿರೋ ರೋಡ್ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ನಾವಿಲ್ಲಿ ರೋಡನ್ನ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದೀವಿ ಸರ್, ಪಕ್ಕದ ಸ್ಟೇಟ್ ಆಗಿದ್ರು ನಮಗೂ ರೆಸ್ಪಾನ್ಸಿಬಿಲಿಟಿ ಇದೆ ಸರ್। ವೆಲ್ ಡನ್, ಥ್ಯಾಂಕ್ ಯು। ಈ ರೋಡ್ ಮೂಲಕ ಯಾರು ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಇಲ್ಲ ಸರ್, ನಮ್ಮೇಲೂ ಸ್ವಲ್ಪ ನಂಬಿಕೆ ಇಡಿ ಸರ್। ಶೋರ್ ಇಲ್ಲೂ ನಿನ್ನ ಫೋಟೋ ಹಾಕಿದ್ದಾರೆ। ಹೌದು ಸ್ಯಾಮ್, ಬಂದ್ಬಿಡು ಹೋಗೋಣ, ಇನ್ಮೇಲೆ ನಾವು ಜೊತೆಗೆ ಹೋಗೋದು ಡೇಂಜರ್। ಇನ್ನು ಮುಂದೆ ತಮಿಳ್ನಾಡು ಪೊಲೀಸರು ಚೆಕಿಂಗ್ ಮಾಡ್ತಾವ್ರೆ, ಇನ್ನು ಮುಂದೆ ಹೋಗೋಕ್ಕಾಗಲ್ಲ, ಇಳ್ಕೊಳ್ಳಿ ಸರ್। ಬೇರೆ ಟೌನ್ಗೆ ಹೋಗೋಕ್ಕೆ ಇದರಿಂದ ಬೇರೆ ದಾರಿ ಇಲ್ವಾ? ನಡ್ಕೊಂಡು ಹೋಗೋದು ಬಿಟ್ಟು ಬೇರೆ ದಾರಿ ಇಲ್ಲ ಸರ್। ತಗೋ ಸ್ಟ್ರೈನ್ ನೋ ಸ್ಟ್ರೈನ್ ನೋ ಸ್ಟ್ರೈನ್ ನೋ ಸ್ಟ್ರೈನ್ ಎಸ್ ಸಂತೋಷ್। ನೋ ವೇ, ಆ ಕಡೆ ಪೂರ್ತಿಯಾಗಿ ಕೇರಳ ಪೊಲೀಸರು ಇದ್ದಾರೆ, ಈ ಕಡೆ ತಮಿಳ್ನಾಡು ಪೊಲೀಸ್ ಪೆಟ್ರೋಲಿಂಗ್। ಈ ಥರ ಇದ್ರೆ ನಮ್ಗೆ ಆಯುಧಗಳು ಹೇಗೆ ಸಿಗುತ್ತೆ? ಅರ್ಜೆಂಟಾಗಿ 12 AK-47 ಮತ್ತು ಅಮ್ಯುನಿಷನ್ಸು ನಜೀಮ್ ಮೂಲಕ ಟ್ರಾನ್ಸ್ಪೋರ್ಟ್ ಮಾಡುತ್ತಾನೆ, ಕಾಶ್ಮೀರಲ್ಲಿ ಪೀರ್ ಪಂಜಾರ್ ಗ್ರೂಪ್ನಿಂದ ಮಂಗಳಾಪುರಂ ಪೋರ್ಟಿಂದ ತೊಗೊಂಬರ್ಬೇಕು ಸರ್। ನಾವು ನಿಲ್ಬೇಕಾಗಿರೋದು ಆ ಜಾಗ, ಆಯಿತು। ಪ್ರೊಫೆಸರ್ ಶುಗರ್ ಟ್ಯಾಬ್ಲೆಟ್ ತೊಗೊಂಡು 4 ದಿವಸ ಆಯಿತು, 2 ದಿವಸ ತಿನ್ನಲೂ ಇಲ್ಲ ಏನನ್ನು। ನಮ್ಮ ನಮ್ಮೂರ ಕಡೆನೂ ಪೊಲೀಸರು ಸುತ್ತುವರೆದಿದ್ದಾರೆ, 4ನೇ ಕಡೆ ಕಾಡು, ಈಗ ಹೇಗೆ ಈ ಸ್ಥಿತಿಯಲ್ಲಿ ನಾವು ಆಂಬಿಷ್ ಪ್ಲಾಟ್ನ ಎಕ್ಸಿಕ್ಯೂಟ್ ಮಾಡಬೇಕಾ? ಕಂಟ್ರೋಲ್ ಯುವರ್ ಟಂಗ್ ಇಫ್ ಯು ಮೈಂಡ್, ವಿ ಆರ್ ನಾಟ್ ಡೌಟ್ಫುಲ್ ಅಬೌಟ್ ಅವರ್ ಮೆಷಿನ್, ಬಟ್ ವಿ ಆರ್ ಹ್ಯೂಮನ್ ಬೀಯಿಂಗ್।
ನನಗೇನು ಇದನ್ನು ಯೂಸ್ ಮಾಡೋ ಟೈಮ್ ಬಂತು ಅಂತ ಅನಿಸ್ತದೆ. ಗೌರ್ಮೆಂಟ್ ನಮ್ಮ ಈ ಥರ ಕವರ್ ಮಾಡಿ ಕಾರ್ನರ್ ಮಾಡಿದ್ರೆ ದಿಸ್ ಬ್ಲಾಸ್ಟ್ ಈಸ್ ಓನ್ಲಿ ಆರ್ ವೇ ಔಟ್. ಹ್ಞೂ ಸರಿನೇ. ಆದರೆ ಬ್ಲಾಸ್ಟ್ ಎಲ್ಲಿ ಮಾಡಿದ್ರೂ ಅದು ಹೈಲಿ ಸೆನ್ಸಿಟಿವ್ ಏರಿಯಾ ಆಗಿರಬೇಕು. ಅದಕ್ಕೆ ಕಾರಣ ತುಂಬ ಇದೆ. ಆಫ್ಕೋರ್ಸ್ ಅದರಲ್ಲಿ ಒಂದು ನೀವು ಹೇಳಿದ್ದೇನೆ, ಅವರ್ ವೇ ಔಟ್. ಇನ್ನೊಂದು ಕಾರಣ, ಪಬ್ಲಿಕ್ನ ಗೌರ್ಮೆಂಟ್ಗೆ ಎದುರಾಗಿ ತಿರುಗಿಸ್ಬೇಕು ಈ ಎಕ್ಸ್ಪ್ಲೋಷನ್ನು. ಶ್ಯೂರ್ಲಿ ಶ್ಯೂರ್ಲಿ. ಅದಕ್ಕೆ ಸೂಟಬಲ್ ಆಗಿರೋ ಪ್ಲೇಸ್ ಯಾವುದು ಅಂತ ನಿಮಗೆ ಗೊತ್ತಿದೆಯಾ? ಇಂಡಿಯನ್ ಕಾನ್ಸೆಪ್ಟ್ ಪ್ರಕಾರ ನೋಡಿದ್ರೆ ಆಫ್ಕೋರ್ಸ್ ಪೊಲಿಟಿಕ್ಸ್ ಆಮೇಲೆ ರಿಲಿಜನ್. ರಿಯಲಿ ಸ್ಯಾಮ್ ಕುಮಾರ್, ಮೋಸ್ಟ್ ಆಫ್ ದ ಇಂಡಿಯನ್ಸ್ ಆರ್ ಪೋರ್ ಬಿಕಾಸ್ ದೇ ಆರ್ ಬ್ಲೈಂಡ್ಲಿ ಬಿಹೈಂಡ್ ದಿಸ್ ಪೀಪಲ್. ಅದರಿಂದ ನಾವು ಈ ಎಕ್ಸ್ಪ್ಲೋಷನ್ನ ಎಕ್ಸಿಕ್ಯೂಟ್ ಮಾಡಬೇಕಾಗಿರೋದು ಆಫ್ಕೋರ್ಸ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ನೇ ಆಗಿರಬೇಕು. ಇಲ್ಲಿಂದ ಹೊರಗಡೆನೆ ಹೋಗೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ನಾವು ಹೆಂಗೆ ಹೋಗೋದು ಪ್ರೊಫೆಸರ್? ವೆಯ್ಟ್ ಸಂತೋಷ್, ವೆಯ್ಟ್. ಈ ಕಾಡು ಮಧ್ಯದಲ್ಲಿ ಮೇಲೆ ಹೋಗ್ಬಿಟ್ಟು ನಮ್ಮಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕಾಗಿರೋಂಥ ಒಂದೇ ಒಂದು ಜಾಗ, ಒಂದು ಪೂಜೆ ಮಾಡುವಂತಹ ಜಾಗ ಇದೆ ಅಂತ ನಿಮಗೆ ಗೊತ್ತಿದೆಯಾ? ಎಲ್ಲ ಥರ ನೋಡಿದ್ರೂ ಅದೇ ಒಳ್ಳೆಯದು, ಬಿಕಾಸ್ ದಟ್ ಈಸ್ ದ ನಿಯರೆಸ್ಟ್, ದ ಮೋಸ್ಟ್ ಸೆನ್ಸಿಟಿವ್ ಆ್ಯಂಡ್ ದ ಮೋಸ್ಟ್ ಸಕ್ಸಸ್ಫುಲ್ ಪಾಯಿಂಟ್. ಯಾವ ಜಾಗ? ಮರದ ಸಿಲ್ವರ್, ದ ವುಡನ್ ಕ್ರಾಸ್. ಎಲ್ಲ ಮತದವರು ಅದು ತುಂಬ ಪವಿತ್ರ ಅಂತ ಅನ್ಕೋತಾರೆ. ಚರ್ಚ್ಗೆ ಹೋಗ್ಬಿಟ್ಟು ಬರ್ತಿದ್ದೀನಿ. ಎಲ್ಲ ದಿನಾನು ಹೋಗ್ತೀರಾ? ನೀವು ಬಂದಿದ್ದ ವಿಶೇಷ, ನಾನು ಕರೆಕ್ಟಾಗಿ ಟೈಮಿಗೆ ಬಂದ್ಬಿಟ್ಟಿದ್ದೀನಿ ಮನೆಗೆ. ಈ ಟೈಮಲ್ಲೇ ಹೋಗ್ತೀರಾ? ಓ, ಟೈಮಿಂಗ್ ಎಲ್ಲ ಏನಿಲ್ಲ. ಒಂದಿನಕ್ಕೆ ಬರೀ ಒಂದೇ ಸತಿ ಹೋಗ್ತೀರಾ? ಸಂಜೆ ಹೋಗೋದಿಲ್ವಾ? ನೀವು ಬಂದಿದ್ರಿ ಅಂತ ನಾನು ಹೋಗಿಲ್ಲ. ಮತ್ತೆ ಯಾಕೆ ಯೋಚನೆ ಮಾಡ್ತಾ ನಿಂತ್ಕೊಂಡಿದ್ಯಾ ಸ್ಯಾಮ್ ಕುಮಾರ್? ದಿಢೀರಂತ ಏನೋ ಜ್ಞಾಪಕ ಬಂತು. ಏನು? ನಾವದು ಬಚ್ಚಿಟ್ಕೊಂಡಿದ್ದು ಆ ಮರಶಿಲ್ಬೆ ಹಿಂದೆನೆ. ದಟ್ ಈಸ್ ಇಮ್ಮೆಟೀರಿಯಲ್ ಸ್ಯಾಮ್ ಕುಮಾರ್, ನೀವು ಸುಮ್ಮನೆ ಸೆಂಟಿಮೆಂಟ್ ಒಳಗೆ ಹೋಗ್ಬೇಡಿ. ಮಿಸ್ಟರ್ ಸ್ಯಾಮ್ ಕುಮಾರ್, ಸೆಂಟಿಮೆಂಟ್ಸ್ ಆರ್ ಎಕ್ಸ್ಕ್ಯೂಸಸ್ ಆ್ಯಂಡ್ ಎಕ್ಸ್ಪ್ಲನೇಷನ್ಸ್ ಆಫ್ ಇಡಿಯೇಟ್ಸ್, ಬಟ್ ವಿ ಆರ್ ನಾಟ್ ದಟ್. ಆಯಿತು ಪ್ರೊಫೆಸರ್. ಹೇಗೋ ಆ ವಿಷಯನ ನಾವು ನಿರ್ಧಾರ ಮಾಡಿಬಿಟ್ವಿ. ದಟ್ ವುಡನ್ ಕ್ರಾಸ್ ಇಸ್ ಅವರ್ ಟಾರ್ಗೆಟ್ ಆಫ್ ಎಕ್ಸ್ಪ್ಲೋಷನ್. ಆದರೆ ಒಂದು ಪ್ರಾಬ್ಲಮ್ ಇದೆ. ಏನು? ನಮ್ಮ ಈ ಡಿವೈಸ್ ಟೈಮರ್ ಪ್ರಾಬ್ಲಮ್ ಕೊಡ್ತಾ ಇದೆ. ಟೈಮರ್ ಇಲ್ಲ ಅಂದರೆ ಅದನ್ನು ಸರಿ ಮಾಡ್ಬೋದು. ಇವಾಗ ನಾವು ಈ ಜಾಗದಿಂದ ಬೇರೆ ಕಡೆ ಹೋಗೋಣ. ಇದೇ ಸರಿಯಾದ ಜಾಗ ಅಂತ ಅನ್ನಿಸ್ತಾ ಇದೆ.
ಸರಿ ತಾನೆ. ಏನು ಯೋಚನೆ ಮಾಡ್ತಿದ್ಯಾ? ಟೈಮರ್ನ ಸರಿ ಮಾಡಿ ನೇರವಾಗಿ ಇಲ್ಲಿ ಬರ್ತೀವಿ. ಇದನ್ನು ಕನೆಕ್ಟ್ ಮಾಡಿದ ನಂತರ ಈ ದಾರಿಲಿ ಸ್ಟ್ರೈಟಾಗಿ ವುಡನ್ ಕ್ರಾಸ್ ಆಗ್ತೀವಿ. ಓಕೆ. ನೋ ಸ್ಟ್ರೈನ್ ನೋ ಸ್ಟ್ರೈನ್ ಡೂ ಡೈ ಬರ್ತೀನಿ. ಹೋಗ್ಬಿಟ್ ಬಾ. ರಿಮೆಂಬರ್, ದೇ ಆರ್ ನಾಟ್ ಡೇಂಜರಸ್ಲಿ ಆರ್ಮ್ಡ್. ಫಂಡ್ಸ್ನ ಮಾತ್ರ ಅವರು ಉಪಯೋಗಿಸ್ಕೊಂಡಿದ್ದಾರೆ. ಲೀಥಲ್ ವೆಪನ್ಸ್ ಅವ್ರ ಹತ್ರ ಇಲ್ಲ. ಬಟ್ ಸ್ಟಿಲ್ ದೇ ಶುಡ್ ಬಿ ಹ್ಯಾವಿಂಗ್ ಸಮ್ ಬೇಸಿಕ್ ವೆಪನ್ಸ್. ಅದಕ್ಕೋಸ್ಕರ ಜೀವಂತವಾಗಿ ಹಿಡಿಯಕ್ಕೆ ಟ್ರೈ ಮಾಡಿ. ನಮಗೆ ಅವರು ಜೀವಂತವಾಗಿ ಬೇಕು. ಕಾರಣ ನಮಗೆ ಇವ್ರು ಸಿಕ್ಕಿದ್ರೆ ಮಾತ್ರ ಸಾಲಲ್ಲ. ದೇಶದ ಒಳಗೆ ಹೊರಗಿರೋ ಇವ್ರ ಎಲ್ಲ ಬೇರ್ಗಳನ್ನೂ ಕಿತ್ತು ಹಾಕಬೇಕು. ಯೆಸ್ ಸರ್. ಹ್ಞೂ, ಕ್ಯಾರಿ ಆನ್. ಹ್ಞೂ. ಅವ್ರು ಹೋಗಿರ್ತಾರೋ ಇಲ್ವೋ ಗೊತ್ತಿಲ್ವಲ್ಲ. ಶೂಟ್ ಮಾಡಬೇಡಿ, ಇವ್ನು ನಮಗೆ ಜೀವಂತವಾಗಬೇಕು. ಕಮ್ ಆನ್, ಗೆಟ್ ಅಪ್ ಗೆಟ್ ಅಪ್. ಹ್ಮ್, ಸ್ಯಾಮ್ ಕುಮಾರ್ ಎಲ್ಲಿ ಹೇಳು? ಐ ಆಮ್ ಎ ಕ್ರಾನಿಕ್ ಡಯಾಬಿಟಿಕ್ ಪೇಷಂಟ್. ಊಟ ಮಾಡಿ 2 ದಿವಸ ಆಯಿತು. ನೋ ಮೆಡಿಸಿನ್ ಫ್ರಮ್ ಲಾಸ್ಟ್ 5 ಡೇಸ್. ಸ್ಯಾಮ್ ಕುಮಾರಿ ಅಲ್ಲಿ. ಐ ಆಮ್ ಹಿಯರ್. ಐ ನೀಡ್ ಪ್ರೊಫೆಸರ್ ರಾಮ್ ನರೇಶ್. ದಟ್ಸ್ ಆಲ್. ಸ್ಯಾಮ್ ಕುಮಾರಿ ಅಲ್ಲಿ ಅಂತ ಕೇಳಿದೆ ಪ್ರೊಫೆಸರ್. ಪ್ರೊಫೆಸರ್ ಪ್ರೊಫೆಸರ್ ರಾಮ್ ನರೇಶ್ ಪ್ರೊಫೆಸರ್.
ಶ್ರೀಧರ್ ಮಾಮಾ, ಪೊಲೀಸ್ ಬಂದಿದ್ದಾರೆ ಅನ್ಸುತ್ತೆ. ಏ ಜೀಸಸ್, ಸೋಫಿಯಾ ನಾನೇ ಸ್ಯಾಮ್. ಸೋಫಿಯಾ ನಾನೇ ಸ್ಯಾಮ್. ಬಾಗಿಲು ತೆಗಿ ಬೇಗ ಬೇಗ. ಅರ್ಧರಾತ್ರಿಯಲ್ಲಿ ಬಂದಿದ್ದೀರಾ? ಏನಿದೆಲ್ಲ ಈ ಯೇಸುನಾಥ, ಏನಿದೆಲ್ಲ? ಆ ಲೈಟ್ನ ಆಫ್ ಮಾಡು. ಏನಾದರೂ ತೊಂದರೆನಾ? ಊಟ ಮಾಡಿ ಎರಡು ದಿನ ಆಯ್ತು. ಹಾಂ ಇರಿ, ನಾನು ಊಟ ತರ್ತೀನಿ. ಮನೇಲಿ ಇಷ್ಟೇ ಇದೆ. ಕುಡಿಯಕ್ಕೆ ನೀರು ತರಲ್ಲ?
ಎಲ್ಲಿದ್ದೀರಾ ನೀವು? ತಿಂಡಿ ರೆಡಿಯಾಗಿದೆ. ಹಾ ಬಂದೆ. ಶ್ರೀಧರ್ ಮಾಮ ಎಲ್ಲಿ? ಏಲಕ್ಕಿ ತೋಟಕ್ಕೆ ಹೋಗಿದ್ದಾರ. ಲೆಕ್ಕಾಚಾರ ಎಲ್ಲ ನೋಡಿ ಮನೆಗೆ ಏನು ಸಾಮಾನು ಬೇಕೋ ಅದೆಲ್ಲ ಈಸ್ಕೊಂಡು 10 ಗಂಟೆಯಾಗೆ ಮನೆಗೆ ಬರ್ತಾರೆ. ಮತ್ತೆ ನ್ಯೂಸ್ ಪೇಪರ್ ಈಸ್ಕೊಂಡ್ಬರ್ತಾರೆ ನಾನು ಓದೋದಕ್ಕೋಸ್ಕರ. ಸೋಫಿಯಾ. ಏನ್ ಮಾಮಾ, ನೀನೀಗ ಇವತ್ತಿನ ಪೇಪರ್ ನೋಡಿದ್ಯಾ? ಏನ್ ಪ್ರಾಬ್ಲಮ್ ಮಾಮಾ? ಅದು ಬಂದು ಕುರುಂಜಿ ಕಾಡಿನಲ್ಲಿ ಎದೋರ್ ಪ್ರೊಫೆಸರ್ ಅಂತೆ ಅವ್ರ ಡೆಡ್ ಬಾಡಿನ ಪೊಲೀಸರು ಕಂಡುಹಿಡಿದಿದ್ದಾರಂತೆ. ಕುರುಂಜಿ ಕಾಡಲ್ಲ. ಹೌದು ಮಾಮಗಳೇ, ತಗೋ ಈ ನ್ಯೂಸ್ ಅನ್ನು ನೋಡ್ಬಿಟ್ಟು ಹೇಳು. ಪೊಲೀಸರು ಇದ್ರ ಬಗ್ಗೆ ಒಂದೂ ಹೇಳ್ತಾ ಇಲ್ಲ. ಅದನ್ನ ಕೇಳಕ್ ಹೋಗಿದ್ದಕ್ಕೆ ಚಾನಲ್ ಅವ್ರನ್ನ ಅವರೇ ಬೈದು ಓಡಿಸ್ತಾ ಇದ್ದಾರೆ. ನಾನು ಪಟ್ಟಣಕ್ಕೆ ಹೋಗ್ಬಿಟ್ಟು ಇದ್ರ ಬಗ್ಗೆ ವಿಚಾರಿಸ್ಕೊಂಡ್ಬಿಟ್ಟು ಬರ್ತೀನಿ. ಹೋಗ್ಬಿಟ್ಟು ಬನ್ನಿ. ಕಷ್ಟಪಟ್ಟೆ ಎಸ್ಕೇಪ್ ಆಗತ್ರಲ್ಲ. ಹಾಗೆ ಹೇಳಕ್ಕಾಗಲ್ಲ. ಮತ್ತೆ ಸಿಸ್ಟರ್ ಬನ್ನಿ ಇಲ್ಲಿ. ಏನಾಯ್ತು ಸರ್? ಭಯಪಡಬೇಡಿ ಸಿಸ್ಟರ್. ನಿಮ್ಮಂಥವ್ರಿಗೆ ಬೇಕಾಗಿರೋ ಒಂದು ಸಂತೋಷವಾದ ಜೀವನ ಮತ್ತೆ ನಿಮ್ಮ ಕುಟುಂಬದವರ ಪ್ರೊಟೆಕ್ಷನ್ಗೋಸ್ಕರ ಕಾವಲಿರೋ ತಾನೆ ನಮ್ಮ ಡ್ಯೂಟಿ. ಅದೇ, ಆದರೆ ಈಗೇನು ಸಮಸ್ಯೆ ಸರ್? ಈಗ ರೀಸೆಂಟಾಗೆ ಈ ಪ್ರದೇಶ ಮತ್ತು ಕುರುಂಜಿ ಕಾಡು ಪ್ರದೇಶದಲ್ಲಿ ಯಾರೋ ಕೆಲವರು ತುಂಬಾ ಮೋಸವಾದ ಕೆಲಸಗಳನ್ನ ಮಾಡ್ತಿದ್ದಾರೆ. ಅದು ಪರವಾಗಿಲ್ಲ, ಅದನ್ನ ಬೇರಿಂದನೇ ಕಿತ್ತುಬಿಟ್ಟೆ. ಆದರೆ ಪೂರ್ತಿಯಾಗಿ ಆಗಲಿಲ್ಲ. ಆ ಗ್ಯಾಂಗ್ನ ಕಿಂಗ್ ಪಿನ್ ನಮ್ಮ ಕೈಗೆ ಇನ್ನೂ ಸಿಕ್ಕಿಲ್ಲ, ಅವನಿನ್ನೂ ಸಿಗೋದಿದೆ. ಅವನ ಫೋಟೋನ ನಾನು ಆ ಮರದ ಶಿಲುಬೆ ಹತ್ರ ಮತ್ತು ಜಂಕ್ಷನ್ಗಳಲ್ಲಿ ಸೇಫಾಗಿ ಅಣಿಸಿದ್ದೀನಿ. ನೀವ ಕಡೆ ಹೋದಾಗ ದಯವಿಟ್ಟು ಆ ಫೋಟೋನ ಒಂದ್ಸಲ ನೋಡಿ. ಆ ಮುಖನ ತುಂಬ ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. ಒಂದು ಸಲ ಇಲ್ಲಿಂದ ತಪ್ಸ್ಕೊಂಡು ಹೋದವನು ವಾಪಸ್ ಇಲ್ಲಿಗೆ ಬರಲ್ಲ ಅಂತ ಗೊತ್ತು. ನಾನು ನೋಡ್ಕೊಂತೀನಿ. ಆ ಕಿಂಗ್ ಪಿನ್ನ ಹಿಡಿದ್ರೆ ಮಾತ್ರ ನಿಮಗೆ ಸೆಕ್ಯೂರಿಟಿ ಕೊಡೋಕೆ ನಾವು ಸಾಧ್ಯ, ಗೊತ್ತಾಯ್ತಾ? ಸರಿ ಸರ್. ಗಾಡಿ ಎತ್ತಿ. ಮತ್ತೆ ಮನೇಲೂ ಕೂಡ ಎಲ್ರಿಗೂ ಹೇಳ್ಬಿಡಿ, ಆ ಮುಖ ನೋಡಿ ಎಲ್ರಿಗೂ ನೆನ್ಪಿಟ್ಕೊಳ್ಳಕ್ಕೆ. ಸರಿ ಸರ್. ಎಲ್ಲಿದ್ದೀರಾ? ಎಲ್ಲ ಹೊರಟೋದ್ರಿ? ಎಲ್ಲಿದ್ದೀರಾ? ಎಲ್ಲೂ ಕಾಣಿಸ್ತಿಲ್ವಲ್ಲ ನೀವು? ಹಾ ಇಲ್ಲಿದ್ದೀನಿ. ಆಹಾ, ಭಯ ಆಗೋಯ್ತಾ ನಿಮ್ಗೆ? ನೀವು ತುಂಬಾ ಭಯ ಬಿದ್ರಲ್ಲ. ಮೊದಲ ಭಯ ಪಡ್ತಾ ಇರ್ಲಿಲ್ಲ, ಇವಾಗೇನೋ ಗೊತ್ತಿಲ್ಲ. ಅದು ಒಳ್ಳೇದೇ ಆಯ್ತು.
ಸೋಫಿಯಾ ಬಂದ್ರಾ? ಹಾ ಹೌದು. ಮಾತೇನಕ್ಕೆ ಎಲ್ಲೋಗಿದ್ರಿ? ಅದು ಸರಿ, ನೀನ್ ಯಾಕೆ ದನದ ಮಾಂಸನೇ ಬೇಕು ಅಂತ ಕೇಳಿದೆಯಲ್ಲ, ಯಾತಕ್ಕೆ? ಅದಕ್ಕೇನೀಗ ಪ್ರಾಬ್ಲಮ್? ಅಯ್ಯಯ್ಯೋ, ಅದರಿಂದಾನೆ ಅದು ತಗೊಳಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ಬಿಡ್ತು. ಕೊನೆಗ್ ಸಿಕ್ತಲ್ಲ? ಹಾ ಸಿಕ್ತು ಸಿಕ್ತು. ಒಳ್ಳೇದು. ಏ ಮಗಳೇ, ಆ ಮನುಷ್ಯನ ಫೋಟೋನ ಎಲ್ಲ ಕಾರ್ನರ್ ಅಲ್ಲೂ ಪೋಸ್ಟ್ ಮಾಡಿದ್ದಾರೆ. ಆದ್ರೆ ಆ ಮನುಷ್ಯ ಏನ್ ತಪ್ಪು ಮಾಡಿದಾನೆ ಅಂತ ನನಗೆ ಈಗಲೂ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಆ ಕುರುಂಜಿ ಫಾರೆಸ್ಟ್ ನಿಂದ ಒಂದು ಹೆಣನ ಹೊರಗೆ ತೆಗೆದ್ರು ಅಂತ ಹೇಳದ್ನಲ್ಲ, ಒಂದ್ ವೇಳೆ ಆ ಕೊಲೆನ ಈ ಮನುಷ್ಯನೇನೋ ಮಾಡಿದಾನೋ ಏನೋ. ಏಯ್, ಹಾಗೆಲ್ಲ ಆಗೋದಕ್ಕೆ ಚಾನ್ಸ್ ಇಲ್ಲ ಅಲ್ವಾ ಮಗಳೇ? ಯಾರದು ಕಾಲಲ್ಲಿ? ಒಬ್ಬ ವ್ಯಕ್ತಿ, ಸೋಫಿಯಾಗ ಗೊತ್ತಿಲ್ಲ. ಚಿಕ್ಕ ವಯಸ್ಸಲ್ಲೇ ನಾನು ವಿಧವೆ ಆಗ್ಬಿಟ್ಟೆ. ಈ ಜೀವನದ ಮೇಲೆ ನನಗೆ ವಿರಕ್ತಿ ಬಂದ್ಬಿಡ್ತು. ಏನಕ್ಕಪ್ಪ ಈ ಜೀವನ ಅನಿಸ್ತು? ಅದರಿಂದಾನೆ ಈ ಪೊಲೀಸ್ ನನ್ನ ಅರೆಸ್ಟ್ ಮಾಡೋದು, ಇದ್ರ ಬಗ್ಗೆ ನನಗೆ ಯಾವುದೇ ಭಯ ಇಲ್ಲ, ನನಗೇನು ಪ್ರಾಬ್ಲಮೂ ಇಲ್ಲ. ಆದರೆ ಪ್ರಾಣ ಹೋಗಿ ಮತ್ತೆ ಪ್ರಾಣ ಬಂದಿರೋ ನಿಮ್ಮನ್ನ ಮತ್ತೆ ಪೊಲೀಸ್ ಬಂದು ಅರೆಸ್ಟ್ ಮಾಡಿ ಜೈಲಲ್ಲಿ, ಅಲ್ಲ ನಿಮ್ಮನ್ನ ಏನಾದರೂ ಮಾಡಿಬಿಟ್ರೆ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗೋದಿಲ್ಲ. ನಾ ಕಾಲ್ ಮಾಡಿದ್ದು ನನ್ನ ಜೊತೆ ಇದ್ದವನು, ಹೆಸರು ಸಂತೋಷ್. ಆ ವ್ಯಕ್ತಿನ ಕೊಂದ್ಬಿಟ್ರ ಹಿಡಿದ್ರ ನನಗೆ ಗೊತ್ತಿಲ್ಲ. ಅವನಿಗೆ ಒಂದು ಕೆಲಸನ ಕೊಟ್ಟಿದ್ದೆ. ಏನು ಕೆಲಸ? ತುಂಬ ಮುಖ್ಯವಾದೊಂದು ಕೆಲಸ. ಆದರೆ ಈಗ ಆ ವ್ಯಕ್ತಿ ಬದುಕಿದನ ಇಲ್ವ ಗೊತ್ತಿಲ್ಲ. ಪ್ರೊಫೆಸರ್ ತೀರೋದ್ರು, ಅವರೇ ನಮ್ಮ ಥಿಯರಿಟಿಕಲ್ ಲೀಡರ್. ಜೊತೆಗಿದ್ದ ಬೇರೆಯವರೆಲ್ಲ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ಮೇ ಬಿ ಅವ್ರನ್ನ ಅರೆಸ್ಟ್ ಮಾಡಿರ್ಬೋದು, ಅದೇ ಗತಿ ನನಗೂ ಬರ್ಬೋದು. ಇನ್ನು ಸಮಾಧಾನವಾಗಿ ಜೀವನ ನಡೆಸ್ಬೋದಲ್ವಾ? ಇದಾದ್ಮೇಲೆ ಚಾನ್ಸ್ ಇಲ್ಲ. ಅವ್ರನ್ನ ಗೌರ್ಮೆಂಟ್ ಬಿಟ್ಬಿಟ್ರು, ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಅವರು ಬಿಡೋದಿಲ್ಲ. ಅವ್ರ ಕೈನಲ್ಲಿ ಸಿಕ್ಕಾಕೊಂಡ್ರೆ ಇಂಚಿಂಚಾಗಿ ನನ್ನ. ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಲ? ಹಾಂ, ಏನು? ನನಗೆ ಅಷ್ಟೊಂದು ವಿದ್ಯಾಬುದ್ಧಿ ಎಲ್ಲ ಇಲ್ಲ, ಅದಕ್ಕೆ ನಾನೇನಾದರೂ ತಪ್ಪಾಗಿ ಕೇಳಿದ್ರೆ ನನ್ನ ನೀವು ಕ್ಷಮಿಸ್ಬೇಕು. ಕೇಳು. ಯಾವಾಗಾದರೂ ಯಾರ ಮೇಲಾದರೂ ನಿಮಗೆ ಕರುಣೆ ಬಂದಿದೆಯಾ? ನಾನೇನು ಹೇಳಕ್ಕೆ ಬರ್ತಿದ್ದೀನಂದರೆ, ಯಾರಾದರೂ ಕಷ್ಟಪಡಬೇಕಾದ್ರೆ ನಿಮಗೆ ಕರುಣೆ ಅನಿಸಿದೆಯಾ? ಜ್ಞಾಪಕ ಇಲ್ಲ. ನೀನು ಮಾಡಿದ ತಪ್ಪನ್ನೆಲ್ಲ ಒಪ್ಕೊಳಕ್ಕೆ ತಯಾರ ನೀನು? ಈಗ ಎಲ್ಲದನ್ನು ಬಿಟ್ಟು ಏನು ಪ್ರಯೋಜನ? ನೆಮ್ಮದಿಯಾಗಿ ಸ್ವಲ್ಪ ಮಲ್ಕೋತೀನಿ. ನಾನು ತುಂಬ ಸಂತೋಷವಾಗಿರೋ ದಿನ ಇವತ್ತು. ಅದಕ್ಕೋಸ್ಕರ ನಾನು ಫಸ್ಟ್ ನಿಮ್ಮನ್ನ ಎಲ್ಲಿ ನೋಡಿದ್ನೋ ಅಲ್ಲಿ ಹೋಗಿ ಬರ್ತೀನಿ.
ಛೇ, ನಾ ಎಂತ ಮುಟ್ಟಾಳ ಕೆಲಸ ಮಾಡಿಬಿಟ್ಟೆ. ಅವನ ಫೋನು ಪೊಲೀಸ್ ಹತ್ರ ಸಿಗಾಕೊಂಡಿದ್ರೆ ಪೊಲೀಸ್ ಖಂಡಿತವಾಗಿ ಈ ನಂಬರ್ಗೆ ಕಾಲ್ ಮಾಡ್ತಾರೆ. ನಾನೊಬ್ಬ ಮುಟ್ಟಾಳ. ಎವ್ರಿಥಿಂಗ್ಸ್ ಗಾನ್. Now the police will get to know this location. If it is Sham Kumar, I am Santosh messaging you. Our battery and timer is ready. Call back urgent. Battery? Santosh, yenadu message? Yenadu battery? Sam. ನಾನು ಟೈಮರ್ನ ರೆಡಿ ಮಾಡಿ ಬ್ಲಾಸ್ಟ್ ಮಾಡಬೇಕು ಅಂತಲೇ ಹೋದೆ. ಅದು ನಿಮಗೆ ಜ್ಞಾಪಕ ಇಲ್ವಾ? ಸರಿ, ನೀನಿವಾಗ ಏನು ಮಾಡಿದೆ? ನಾನೇನು ಮಾಡಿದ್ನ? ನಾನು ಒಪ್ಕೊಂಡಿರೋ ಕೆಲಸ ನಾವು ಒಪ್ಕೊಂಡಿರೋ ಹಾಗೆ ಮಾಡಿ ಮುಗಿಸ್ಬಿಟ್ಟೆ. ವಾಟ್ ಡು ಯು ಮೀನ್? ಸ್ಯಾಮ್, ನಮ್ಮನ್ನೆಲ್ಲ ಮುಗಿಸ್ಬೇಕು ಅಂದ್ಕೊಂಡಿರೋ ಈ ಗೌರ್ಮೆಂಟ್ ಕತೆನ ಮುಗಿಸೋ ಸಮಯ ಬಂದಾಗಿದೆ. ಅದನ್ನು ಇವತ್ತು ಮಾಡೇ ಮಾಡ್ತೀವಿ. ಅದೇ ನಾವು ಪ್ಲ್ಯಾನ್ ಮಾಡಿರೋದು. ನೀನಿವಾಗ ಏನೋ ಮಾಡಿದ್ಯಾ? ನೀವೇನು ಗೊತ್ತಿಲ್ಲದಿರೋ ಹತ್ರ ಕಿರಿಸ್ತಾ ಇದ್ದೀರಾ? ನಾನು ಮಾತಾಡ್ತಿರೋದು ನಿಮ್ಗೆ ಅರ್ಥ ಆಗ್ತಿಲ್ವಾ? ಇಲ್ಲ ಸ್ಯಾಮ್, ಲಿಸನ್ ಕೇರ್ಫುಲ್ಲಿ. ದಟ್ ವುಡನ್ ಕ್ರಾಸ್, ಇಟ್ ವಿಲ್ ಬಿ ಬ್ಲಾಸ್ಟ್ ಇನ್ 3 minutes ಫ್ರಮ್ ನೌ. ಲೋ, ನೀನೇನು ಹುಚ್ಚಾನ? ರಾತ್ರಿ ಈ ಥರ ಓಡ್ತಾ ಇದೆಯಾ? ದೇವ್ರೆ, ಹೇ, ಯಾರಪ್ಪ ಅದನ್ನ ಮಾಡಿದ್ದು? ಯಾರಂತ ಗೊತ್ತಿಲ್ಲ, ಭಯಾನಕ ಸ್ಫೋಟ ಆಯ್ತು. ನಾವು ಪೊಲೀಸ್ನ ಕರೆದಿದ್ದೀವಿ. ಸರ್, ಅಲ್ಲಿ ಹೋಗ್ಬೇಡಿ, ಬೆಂಕಿ ಇನ್ನೂ ಆರಿಲ್ಲ. ಅಲ್ಲಿ ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ದೀವಿ, ಪೊಲೀಸ್ ಇವಾಗ ಬಂದ್ಬಿಡ್ತಾರೆ. ನೀವು ಹೋಗ್ಬೇಡಿ ಅಲ್ಲಿ. Yeah.